ಬಳಿಕ ಜಿಲ್ಲೆಗಳಲ್ಲಿ ಕೊರೋನಾ ಸಾವಿನ ಸಂಖ್ಯೆ ಶೂನ್ಯ ತಲುಪಿದೆ ಹೀಗಾಗಿ ಅದು ಖುಷಿಯಾದರೂ ಕೂಡ ಮತ್ತೊಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ಜಿಲ್ಲೆಗಳಲ್ಲಿ ಮತ್ತೆ ಕೊರೋನಾ ಆತಂಕ ಮೂಡಬಹುದು ಅನ್ನೋದು ಎಚ್ಚರಿಕೆಯ ಸಂದೇಶ ಜಿಲ್ಲೆಗಳಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗುವ ಆತಂಕ ಇದೆ ತಜ್ಞರು ಬಿಚ್ಚಿಡ್ತಾ ಇದ್ದಾರೆ 21 ಜಿಲ್ಲೆಗಳ ಡೆತ್ ರೇಟ್ ಹೈಕ್ ಆಗೋ ವಿಚಾರಕ್ಕೆ ಸಂಬಂಧಿತ ಮಾಹಿತಿ 7 ತಿಂಗಳ ಬಳಿಕ 21 ಜಿಲ್ಲೆಗಳಲ್ಲಿ ಶೂನ್ಯ ಕೇಳಿದೆ ಸಾವಿನ ಸಂಖ್ಯೆ ಆದರೆ ಸಾವು ಕಡಿಮೆ ಆಗುವಂತಹ ಯಾವುದೇ ಲಕ್ಷಣ ಮುಂದಿನ ದಿನಗಳಲ್ಲಿ ಇಲ್ಲ ಅದು ಮತ್ತೆ ಹೆಚ್ಚಾಗಬಹುದು ಅಂತಲೇ ಅಂದಾಜು ಮಾಡ್ತಾ ಇದ್ದಾರೆ ಅಂತರ್ ಜಿಲ್ಲೆ ಅಂತರರಾಜ್ಯ ಓಡಾಟದಿಂದಾಗಿ ಇದೆಲ್ಲದರ ಪರಿಣಾಮವಾಗಿ 21 ಜಿಲ್ಲೆಗಳಲ್ಲಿ ಮತ್ತೆ ಸಾವಿನ ಸಂಖ್ಯೆ ಏರಿಕೆಯಾಗುವಂತ ಹೆಚ್ಚರಿಕೆ ಚಳಿ ಹೆಚ್ಚಾಗಿರೋದ್ರಿಂದ ಕೊರೋನಾ ಹೆಚ್ಚಾಗಿ ಕಂಟಕ ಕೊಡಬಹುದು ಜ್ವರ ಕೆಮ್ಮು ನೆಗಡಿ ಬಂದ ಕೂಡಲೇ ಟೆಸ್ಟ್ ಮಾಡಿಸಿಕೊಳ್ಳೋದು ಉತ್ತಮ ಅನ್ನುವಂತ ಸಲಹೆ ಕೊಡ್ತಾ ಇದ್ದಾರೆ ಕೇಸ್ ಕಡಿಮೆ ಇದ್ದಲ್ಲಿ ಹೆಚ್ಚೆಚ್ಚು ಟೆಸ್ಟ್ ಅನ್ನು ನಡೆಸಿ ಜನಸಾಮಾನ್ಯರು ಸರ್ಕಾರಕ್ಕೂ ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ ಇಬ್ಬರೂ ಕೂಡ ಇದನ್ನ ಪಾಲನೆ ಮಾಡ್ಕೊಳ್ಳಬೇಕು ಅಂತ ಸಾವು ಕಡಿಮೆ ಅಂತ ಅಡ್ಡಾದಿಡ್ಡಿ ಓಡಾಡಿದ್ರೆ ಕಾದಿದೆ ಆಪತ್ತು ಬಾಗಲಕೋಟೆಯಲ್ಲಿ ನಿನ್ನೆ ಡೀಟೇಲ್ಸ್ ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ನಿನ್ನೆ ಸೊನ್ನೆ ಬಂದಿದೆ ಯಾವ ಸಾವು ಕೂಡ ಕಂಡುಬಂದಿಲ್ಲ ಒಟ್ಟು ಸಾವಿನ ಸಂಖ್ಯೆ 132 ಬೆಳಗಾವಿಯಲ್ಲಿ ನಿನ್ನೆ ಯಾವ ಸಾವು ನೋವು ಆಗಿಲ್ಲ 340 ಮಂದಿ ಒಟ್ಟು ಸಾವು ಇಲ್ಲಿವರೆಗೂ ಬೆಳಗಾವಿಯಲ್ಲಿ ಆಗಿರೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಶೂನ್ಯ ಕಂಡಿದೆ ಒಟ್ಟು ಸಾವು 138 ಆಗಿದೆ ಒಟ್ಟು 21 ಜಿಲ್ಲೆಗಳಲ್ಲಿ ಸಾವಿನ ಸಂಖ್ಯೆ ಶೂನ್ಯ ಆಗಿದ್ದು ಬೀದರ್ ಕೂಡ ಯಾವ ಸಾವನ್ನು ಕೂಡ ಕಂಡಿಲ್ಲ ನಿನ್ನೆ ಒಟ್ಟು ಸಾವಾಗಿರೋದು 166 ಚಾಮರಾಜನಗರ ನಿನ್ನೆ ಯಾವ ಸಾವು ಕೂಡ ಆಗಿಲ್ಲ ಒಟ್ಟು ಸಾವಿನ ಸಂಖ್ಯೆ 115 ಆಗಿದೆ ಇದು ಚಾಮರಾಜನಗರದ ರಿಪೋರ್ಟ್ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅದೇ ರೀತಿಯಲ್ಲಿ ನಿನ್ನೆ ಸಾವಿನ ರಿಪೋರ್ಟ್ ನ ಗಮನಿಸಿದ್ರೆ ಶೂನ್ಯ ಒಟ್ಟು ಸಾವಿನ ಸಂಖ್ಯೆಯಲ್ಲಿ 112 ಆಗಿದೆ ಸೋ ಇದು ಈಗ ಮುಂದುವರಿಲಿ ಅನ್ನುವಂತದ್ದು ಅಂದ್ರೆ ಶೂನ್ಯ ಕಾಣಲಿ ಅಂತ ಚಿಕ್ಕಮಗಳೂರಿನಲ್ಲಿ ಸೊನ್ನೆ ಯಾವ ಸಾವು ನೋವುಗಳು ಕೂಡ ಆಗಿಲ್ಲ ಒಟ್ಟು ಸಾವಿನ ಸಂಖ್ಯೆ ಚಿಕ್ಕಮಗಳೂರಿನಲ್ಲಿ 137 ಆಗಿದೆ ಒಟ್ಟು ಸಾವು ಚಿತ್ರದುರ್ಗದಲ್ಲಿ 63 ಆಗಿದ್ರೆ ನಿನ್ನೆ ಸಾವಿನ ರಿಪೋರ್ಟ್ ಗಮನಿಸ್ತಾ ಇದ್ರೆ ನೆಮ್ಮದಿ ಅನ್ನತರ್ತಾ ಇದೆ ಸೊನ್ನೆ ಯಾವ ಸಾವು ಕೂಡ ಆಗಿಲ್ಲ ಇನ್ನು ದಾವಣಗೆರೆಯಲ್ಲಿ ಸಹ ಒಟ್ಟು ಸಾವಾಗಿರೋದು 263 ನಿನ್ನೆ ಪ್ರಕರಣವನ್ನ ಗಮನಿಸಿದ್ರೆ ನಿನ್ನೆ ಸಾವಾಗಿಲ್ಲ ಗದಗದಲ್ಲೂ ಕೂಡ ಸೊನ್ನೆ ಒಟ್ಟು ಸಾವಿನ ಸಂಖ್ಯೆ 141 ಇಲ್ಲಿವರೆಗೂ ಸಾವಾಗಿರೋದನ್ನ ಗಮನಿಸಬಹುದು ಹಾವೇರಿಯಲ್ಲಿ ಇಲ್ಲಿವರೆಗೂ ಸಾವಾಗಿರುವಂತಹ ಪ್ರಕರಣಗಳು 188 ನಿನ್ನೆ ರಿಪೋರ್ಟ್ನಲ್ಲಿ ಶೂನ್ಯ ಸೋ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಇದ್ರೆ ಇದೇ ಕಂಟಿನ್ಯೂ ಆಗುತ್ತೆ ಕಲಬುರಗಿಯಲ್ಲಿ ಒಟ್ಟು ಸಾವಾಗಿರೋದು 319 ನಿನ್ನೆಯ ರಿಪೋರ್ಟ್ನ ಗಮನಿಸ್ತಾ ಇದ್ರೆ ನಿನ್ನೆ ಯಾವ ಸಾವುಗಳು ಕೂಡ ಆಗಿಲ್ಲ ಕೋಲಾರದಲ್ಲೂ ಸಹ ಹಾಗೇನೆ ನಿನ್ನೆ ಯಾವ ಸಾವು ಕೂಡ ಸಂಭವಿಸಿಲ್ಲ ಒಟ್ಟು ಸಾವಿನ ಸಂಖ್ಯೆ 166 ಆಗಿದೆ ಕೋಲಾರದಲ್ಲಿ ಶೂನ್ಯ ಕಂಡುವಂತಹ ಜಿಲ್ಲೆಗಳ ಪೈಕಿ ಕೊಪ್ಪಳ ಕೂಡ ಒಂದು ಹಾಗಾಗಿ ಒಟ್ಟು ಸಾವು ಅಲ್ಲಿ ಆಗಿರೋದು ಇದುವರೆಗೂ 178 ಮಂಡ್ಯ 146 ಒಟ್ಟು ಸಾವುಗಳಾಗಿದ್ರೆ ನಿನ್ನೆ ಸಾವಿನ ವರದಿಗಳು ಆಗಿಲ್ಲ ಇದು ಒಂದು ನೆಮ್ಮದಿಯ ವಿಚಾರ ಮತ್ತು ರಾಯಚೂರು ಕೂಡ ಅದೇ ರೀತಿಯಲ್ಲಿ ಒಟ್ಟು ಸಾವಿನ ಪ್ರಕರಣ ಗಮನಿಸಿದ್ರೆ 154 ಶೂನ್ಯಕ್ಕೆ ಇಳಿದಿದೆ ಇದು ಹೀಗೆ ಮುಂದುವರಿಸುವಂತಹ ಜವಾಬ್ದಾರಿ ಜನರದ್ದಾಗಿದೆ ರಾಮನಗರ ಒಟ್ಟು ಸಾವಿನ ಸಂಖ್ಯೆ 75 ನಿನ್ನೆ ಯಾವ ಸಾವು ನೋವುಗಳು ಕೂಡ ಸಂಭವಿಸಿಲ್ಲ ಹಾಗಾಗಿ ಶಿವಮೊಗ್ಗವನ್ನು ಗಮನಿಸ್ತಾ ಇದ್ರೆ ಶಿವಮೊಗ್ಗದಲ್ಲೂ ಕೂಡ ಅದೇ ರೀತಿಯಲ್ಲಿ 21 ಜಿಲ್ಲೆಗಳ ಪೈಕಿ ಶಿವಮೊಗ್ಗ ಕೂಡ ಒಂದಾಗಿದೆ ಹೀಗಾಗಿ 9 ಏನು ಒಟ್ಟು ಸಾವಿನ ಸಂಖ್ಯೆ ಗಮನಿಸ್ತಾ ಇದ್ರೆ 347 ಇದೆ ಒಟ್ಟು ಸಾವಿನ ಸಂಖ್ಯೆ ಉಡುಪಿಯಲ್ಲಿ 187 ಉಡುಪಿಯ ಸಾವಿನ ಸಂಖ್ಯೆ ಇದುವರೆಗೂ ಗಮನಿಸ್ತಾ ಇದ್ರಿ ಆದ್ರೆ ನಿನ್ನೆ ರಿಪೋರ್ಟ್ನ ಗಮನಿಸ್ತಾ ಇದ್ರೆ ಮುಂದೆ ಹೀಗೆ ಇರುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ವಿಜಯಪುರ 199 ಒಟ್ಟು ಸಾವಿನ ಸಂಖ್ಯೆ ಯಾದಗಿರಿಯಲ್ಲಿ 61 ಒಟ್ಟು ಸಾವುಗಳಾಗಿದ್ರೆ ನಿನ್ನೆ ಯಾವ ಸಾವು ಕೂಡ ಸಂಭವಿಸಿಲ್ಲ